ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕರವೆಯಿಂದ ಪುನೀತ್ ರಾಜ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಕನ್ನಡ ಚಿತ್ರರಂಗದ ಧ್ರುವತಾರೆ ಎಂದಿದ್ದ ಪುನೀತ್ ರಾಜ್ಕುಮಾರ್ ಅಗಲಿಕೆ ನಾಡಿಗೆ ಎರಗಿದ ಅನಿರೀಕ್ಷಿತ ಆಘಾತ. ಇದು ಸಹಿಸಿಕೊಳ್ಳದ ದುಃಖ, ವೇದನೆ, ತಳಮಳ. ಇಷ್ಟು ಚಿಕ್ಕ ವಯಸ್ಸಿಗೆ ಅಪ್ಪುವರನ್ನು ನಾವು ಅಪ್ಪಿಕೊಂಡಿದೆ ಎಂದರೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಎಂ ಆರ್ ಲೋಕೇಶ್ ಹೇಳಿದರು. ಅವರು ನಗರದ ಬೆಂಗಳೂರು ಜೋಳಿ ರಸ್ತೆಯಲ್ಲಿರುವ ಕರವೇ ತಾಲೂಕು ಘಟಕದ ಕಾರ್ಯಾಲಯದ ಮುಂಭಾಗ ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಮ್ಮಿಕೊಂಡಿದ್ದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡುತ್ತಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸೋದರ ಮೂಲಕ ಅವರಿಲ್ಲದ ಆ ಜಾಗವನ್ನು ಆ ಶಕ್ತಿಯನ್ನು ತುಂಬುವಂಥ ಶಕ್ತಿ ಭಗವಂತ ಅವರ ಕುಟುಂಬಕ್ಕೂ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೂ ಕೊಡಬೇಕು ಅಂತ ಹೇಳಿ ಇವತ್ತು ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಕನ್ನಡದ ಬಂಧುಗಳೇ, ರಾಜ್ಯ ಕಂಡ ಅತ್ಯುತ್ತಮ ಚಿತ್ರನಟರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರರೂ ಆದಂಥ ಪುನೀತ್ ರಾಜ್ಕುಮಾರ್ ಅವರು ನಿನ್ನೆ ಹೃದಯಾಘಾತದಿಂದ ಅಕಾಲ ಮರಣಕ್ಕೆ ತುತ್ತಾಗಿದ್ದಾರೆ. ಅವರು ಬಾಲ್ಯ ನಟರಾಗಿ ಚಲನಚಿತ್ರ ಪ್ರವೇಶ ಮಾಡಿ ನಟರಾಗಿ ಕೌಟುಂಬಿಕ ಎಲ್ಲ ಕುಟುಂಬದ ಸದಸ್ಯರುಗಳು ಕೂತು ನೋಡುವಂಥ ಉತ್ತಮವಾದಂಥ ಸಾಂಸಾರಿಕ ಚಿತ್ರಗಳನ್ನು ನೀಡುವುದರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅನೇಕ ಶಾಲೆಗಳನ್ನು ದತ್ತು ಪಡೆದು ಆ ಶಾಲೆಗಳಿಗೆ ಸಹಾಯಾರ್ಥವಾಗಿ ಎಲ್ಲವನ್ನೂ ನೀಡಿ ಶಾಲೆಗಳನ್ನು ನಡೆಸ್ತಾ ಇರೋ ಜೊತೆಗೆ ವೃದ್ಧಾಶ್ರಮಗಳನ್ನು ನಡೆಸ್ತಾ ಇದ್ದಾರೆ, ಹಾಗೆ ಗೋಶಾಲೆಗಳನ್ನು ನಡೆಸುತ್ತಾ ಇದ್ದಾರೆ. ಮೈಸೂರಲ್ಲಿ ಶಕ್ತಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಸಾವಿರಾರು ಜನ